ಇದು ಡಿವಿ ಸದಾನಂದ ಗೌಡ ಅವರ ಮಾತು ಕಾಂಗ್ರೆಸ್ನವರು ಸಂಪರ್ಕ ಮಾಡಿದ್ದಾರೆ ಆದರೆ ನಾನು ಹೋಗ್ತಾ ಇಲ್ಲ ಅನ್ನೋ ಮಾತನ್ನ ಕೇಳ್ತಾ ಇಲ್ಲ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಾಳೆ ಸುದ್ದಿಗೋಷ್ಠಿ ಇದೆ ಕುಟುಂಬದ ಜೊತೆ ಚರ್ಚೆ ಮಾಡಿ ಕಾರ್ಯಕರ್ತರ ಅಭಿಪ್ರಾಯವನ್ನ ಪಡೆದು ನಿರ್ಧಾರ ಅಂತ ಹೇಳಿದ್ದಾರೆ ಇದೇ ಈಗ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಕೆಲವೊಂದು ನಾಯಕರಿದ್ದಾರೆ ಕೆಲವೊಂದಷ್ಟು ನಾಯಕರು ಏನೇ ಆಗ್ಲಿ ಪಕ್ಷ ಬಿಟ್ಟು ಹೋಗೋದಿಲ್ಲ ಅಂತಲೇ ಅನ್ಸುತ್ತೆ ಆ ನಾಯಕರನ್ನ ನೋಡಿದ್ರೆ ಆದ್ರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ನಿರ್ಧಾರವನ್ನ ಮಾಡಿದ್ರು ಈಗ ಡಿ ವಿ ಸದಾನಂದ ಗೌಡ್ರು ಕೂಡ ಪಕ್ಷ ಬಿಟ್ಟು ಹೋಗೋ ಮಟ್ಟಿಗೆ ಅವರ ಅಸಮಾಧಾನ ಇದೆಯಾ ಹಾಗಾದ್ರೆ ಶ್ವೇತಾ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ್ರು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ರಾಜಕೀಯವಾಗಿ ಕೆಲವೊಂದಷ್ಟು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಅವರು ಕೂಡ ಇದ್ದಾರೆ ಆದರೆ ಈಗ ಒಟ್ಟಾರೆ ವಿದ್ಯಮಾನವನ್ನು ಗಮನಿಸ್ತಾ ಇದ್ದರೆ ಡಿ ವಿ ಸದಾನಂದ ರಾಜಕೀಯದಲ್ಲಿ ಆಗಿರತಕ್ಕಂಥ ದೊಡ್ಡ ಮಟ್ಟದ ಕೆಲವೊಂದಷ್ಟು ಹಿನ್ನಡೆಗಳು ಅವ್ರನ್ನ ಕೆಲವೊಂದಷ್ಟು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಎಲ್ಲೋ ಒಂದು ಕಡೆ ಈ ರೀತಿಯಾಗಿರೋ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದೆ ಯಾಕೆಂತಂದ್ರೆ ಡಿ ವಿ ಸಂಘಟಾತ್ಮಕವಾಗಿ ಗೌಡರು ಸಂಘಟಾತ್ಮಕವಾಗಿ ಬಿಜೆಪಿಯಲ್ಲಿ ಗುರುಸ್ಕೊಂಡಿರ್ತಕ್ಕಂಥವ್ರು ಸಂಘಟನೆ ಆಧಾರದ ಮೇಲೆ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂಥವ್ರು ಮುಖ್ಯಮಂತ್ರಿಯ ಸ್ಥಾನದವರೆಗೂ ಕೂಡ ಅವರು ಬಂದು ತಲುಪಲಿಕ್ಕೆ ಸಂಘಟನೆ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ರು ಕೂಡ ತಪ್ಪಾಗಲಾರದು ಆದರೆ ರಾಜಕಾರಣದ ಕೊನೆಯ ದಿನಗಳಲ್ಲಿ ಬಹಳ ನಡೆದಿರ್ತಕ್ಕಂಥ ಕೆಲವೊಂದಷ್ಟು ವಿದ್ಯಮಾನಗಳು ಡಿ ವಿ ಸದಾನಂದ ಗೌಡರಿಗೆ ಮುಜುಗುರ ತಂದಿದೆ ಅಂತಕ್ಕಂಥದ್ದನ್ನು ಸ್ವತಃ ಸದಾನಂದ ಗೌಡ್ರೆ ಹೇಳ್ತಾ ಇದ್ದಾರೆ ಇವತ್ತು ಹುಟ್ಟುಹಬ್ಬದ ಆಚರಣೆಯ ಸಂದರ್ಭದಲ್ಲಿ ತಮಗಾಗಿರ್ತಕ್ಕಂಥ ಕೆಲವು ಬೇಸರಗಳನ್ನು ಮುಜುಗರಗಳ ಬಗ್ಗೆ ಕುಟುಂಬ ಸದಸ್ಯರ ಜೊತೆ ಹಿತಹಸಿಗಳ ಜೊತೆ ಚರ್ಚೆ ಮಾಡಿ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾಗತ್ತೆ ಆ ಕಾರಣಕ್ಕಾಗಿ ನಾಳೆ ಸುದ್ದಿಗೋಷ್ಠಿ ನಡೆಸಿ ನಾನು ತನ್ನ ನಿರ್ಧಾರವನ್ನು ತಿಳಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಅವರು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ತಮ್ಮನ್ನು ಸಂಪರ್ಕ ಮಾಡಿದ್ದನ್ನು ಒಪ್ಪಿಕೊಂಡಿದ್ದಾರೆ ಅಂದರೆ ಬೆಂಗಳೂರು ಉತ್ತರ ಇಲ್ವೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಅವ್ರನ್ನ ಕಣಕ್ಕಿಳಿಸಬೇಕು ಅಂತಕ್ಕಂಥ ಒಂದು ರಾಜಕೀಯವಾದ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಸದಾನಂದ ಗೌಡರ ಸಂಪರ್ಕ ಮಾಡಿದ್ರು ಆದರೆ ಸದಾನಂದ ಗೌಡರು ಯಾವುದೂ ಕೂಡ ಅಂತಿಮ ನಿರ್ಧಾರಗಳನ್ನು ಅವರು ಪ್ರಕಟ ಮಾಡಿಲ್ಲ ಸದಾನಂದ ಗೌಡ್ರು ರಾಜಕೀಯವಾಗಿ ತೆಗೆದುಕೊಳ್ಳುವ ನಿರ್ಧಾರ ಕೂಡ ಬಹಳ ಪ್ರಮುಖ ಆಗುತ್ತೆ ಪಕ್ಷದ ಒಳಗಡೆ ಆಗಿರ್ತಕ್ಕಂಥ ಅಸಮಾಧಾನದ ಕಾರಣಕ್ಕಾಗಿ ಈಗಾಗಲೇ ಓರ್ವ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಜಗದೀಶ್ ಶೆಟ್ಟರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನ ಪುನಃ ಪಿಗೆ ಸೇರ್ಪಡೆಯಾಗಿದ್ದಾರೆ ಇನ್ನೊಬ್ಬ ಹಿರಿಯ ನಾಯಕರಾಗಿರ್ತಕ್ಕಂಥ ಈಶ್ವರಪ್ಪರು ಶಿವಮೊಗ್ಗದಲ್ಲಿ ಬಂಡಾಯವನ್ನು ಸಾರಿದ್ದಾರೆ ಮತ್ತು ಹಿರಿಯ ನಾಯಕರಾಗಿ ಶಂಕರ್ ಮೂರ್ತಿ ರಾಜಕಾರಣ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಮತ್ತು ಚುನಾವಣಾ ರಾಜಕಾರಣದ ಈಗಾಗಲೇ ಯಡಿಯೂರಪ್ಪರು ಕೂಡ ರಾಜಕಾರಣದ ಚುನಾವಣಾ ರಾಜಕಾರಣ ದೂರ ಉಳಿದಿದ್ದಾರೆ ಇನ್ನೊಂದೆಡೆ ಮತ್ತೊಬ್ಬ ಮುಖ್ಯ ಮಾಜಿ ಮುಖ್ಯಮಂತ್ರಿ ಆಗಿರುವ ಸದಾನಂದ ಗೌಡರಿಗೆ ರಾಜಕಾರಣದಲ್ಲಿ ಮತ್ತು ಪಕ್ಷದ ಒಳಗಡೆ ಒಂದಷ್ಟು ಮುಜುಗರ ಆಗಿದ್ದನ್ನ ಒಪ್ಕೊಳ್ತಾ ಇದ್ದಾರೆ ಡಿ ಗೌಡರನ್ನ ಕಾಂಗ್ರೆಸ್ ನಾಯಕರು ಸಂಪರ್ಕ ಅವರು ಒಪ್ಕೊಳ್ತಾ ಇದ್ದಾರೆ ರಾಜಕಾರಣದಲ್ಲಿ ಎಲ್ಲವೂ ಕೂಡ ಅಂದ್ಕೊಂಡಾಗಲ್ಲ ಇದ್ದಾರೆ ಜೊತೆಗೆ ದೆಹಲಿಯಲ್ಲಿ ತಮ್ಮ ಹೆಸರು ಪ್ರಸ್ತಾಪ ಆಗಿತ್ತು ಅದರ ಅಂತಿಮವಾಗಿ ಕೆಲವೊಂದಷ್ಟು ಬೆಳವಣಿಗೆಗಳಾಗಿದೆ ಅದರಿಂದ ತಮಗೆ ಬೇಜಾರಾಗಿದೆ ಅಂತಕ್ಕಂಥದ್ದು ಕೂಡ ಸದಾನಂದ ಹೇಳ್ತಾ ಇದ್ದಾರೆ ಇವೆಲ್ಲ ಮಾತುಗಳನ್ನು ಗಮನಿಸ್ತಾ ಇದ್ರೆ ನಿಶ್ಚಯವಾಗಿಯೂ ಕೂಡ ಅವರು ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಒಂದು ರಾಜಕೀಯವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಆ ಕಾರಣಕ್ಕಾಗಿ ನಾಳೆ ಸುದ್ದಿಗೋಷ್ಠಿ ನಡೆಸಿ ಅಂತಿಮ ನಿರ್ಧಾರವನ್ನು ಘೋಷಣೆ ಮಾಡ್ತಿರತಕ್ಕಂಥ ಮಾತನ್ನು ಹೇಳಿದ್ದಾರೆ ಆದರೆ ಅವರು ಕಾಂಗ್ರೆಸ್ ಕಡೆ ವಾಲ್ತಾರ ಅಥವಾ ಸಕ್ರಿಯ ರಾಜಕಾರಣ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರ ಅಥವಾ ಈಗ ಬಿಜೆಪಿಯಲ್ಲಿ ಕಂಟಿನ್ಯೂ ಆಗ್ತಾರ ಕಂಟಿನ್ಯೂ ಆದರೆ ಯಾವ ತರದ ಕಾಂಗ್ರೆ ಏನೋ ಬಿಜೆಪಿ ಕೊಡ್ತಾರೆ ಅಥವಾ ಅವರ ಬೆಂಬಲಿಗರು ಯಾವ ಸಂದೇಶವನ್ನು ರವಾನೆ ಮಾಡ್ತಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಬಿಟ್ಟುಕೊಂಡಿರ್ ಕೊಟ್ಟಿರುವಂಥ ಕಾರಣಕ್ಕಾಗಿ ಶೋಭಾ ಶೋಭಾಕರದವರಿಗೆ ಬೆಂಬಲ ಕೊಡಿಗೆ ಎಷ್ಟು ಉತ್ಸಾಹದಾಯಕವಾಗಿ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ ವಯಸ್ಸಿನ ಕಾರಣಕ್ಕಾಗಿಯೋ ಅಥವಾ ರಾಜಕಾರಣದಲ್ಲಿ ಆಗಬಹುದಾದಂತಹ ಕೆಲವೊಂದಷ್ಟು ಬದಲಾವಣೆ ಕಾರಣಕ್ಕಾಗಿಯೋ ಒಂದು ನಿರ್ಧಾರವನ್ನು ಸದಾನಂದಗೌಡರು ಪ್ರಕಟ ಮಾಡಲೇಬೇಕಾಗುತ್ತೆ ಆ ಕಾರಣಕ್ಕಾಗಿ ಸದಾನಂದ ಗೌಡರು ನಾಳೆ ಸುದ್ದಿಗೋಷ್ಠಿ ನಡೆಸಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಬಹಳ ಪ್ರಮುಖ ಆಗುತ್ತೆ ಒಂದಂತೂ ಸ್ಪಷ್ಟ ಕಾಂಗ್ರೆಸ್ ಅವರನ್ನ ಸೆಳೀಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಆದರೆ ಕಾಂಗ್ರೆಸ್ ನಾಯಕರಿಗೆ ಯಾವುದೇ ಕಾರಣಕ್ಕೂ ಅವರು ಒಂದು ಅಭಿಪ್ರಾಯವನ್ನು ತಿಳಿಸಲೇ ಇಲ್ಲ ಹಾಗಾಗಿ ಆ ಮಾತುಕತೆ ಇನ್ನೂ ಕೂಡ ಸ್ಟಿಲ್ ಪೆಂಡಿಂಗ್ ಇದನ್ನ ಮಧ್ಯದಲ್ಲೂ ಕೂಡ ಈಗಾಗಲೇ ಲೋಕಸ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಮುಂದಾಗಿರತಕ್ಕಂಥ ಟಿಕೆಟ್ ಪಡೆದಿರುವ ಶೋಭಾ ಕರಂದಾಜ್ ಅವರು ಎರಡನೇ ಬಾರಿ ಸದಾನಂದಗೌಡರನ್ನು ಭೇಟಿ ಮಾಡಿದರೆ ಪ್ರಚಾರದಲ್ಲಿ ಸಕ್ರಿಯವಾಗಿ ಭಾಗಿಯಾಗಬೇಕು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಹಾಗಾಗಿ ಸದಾನಂದ ಗೌಡರು ನಾಳೆ ನಡೆಸತಕ್ಕಂತ ಸುದ್ದಿಗೋಷ್ಠಿಯಲ್ಲಿ ಯಾವ ನಿರ್ಧಾರವನ್ನು ಪ್ರಕಟ ಮಾಡುತ್ತಾರೆ ಅವರ ನಿಲುವುಗಳು ಏನಾಗಿರುತ್ತೆ ಯಾರ ಕಡೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಅಂತಕ್ಕಂಥ ಸಹಜವಾದ ಕುತೂಹಲ ಇದ್ದೇ ಇದೆ ಓಕೆ ಆನಂದ ಈಗ ಸದಾನಂದ ಗೌಡ್ರು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಹತ್ತು ವರ್ಷದಿಂದ ಆ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಒಂದು ವೇಳೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೇ ಆದ್ರೆ ಇನ್ನೂ ನಿರ್ಧಾರ ಮಾಡಿಲ್ಲ ಅವರು ಸಮಯವನ್ನ ಕೇಳಿರೋದೆ ಹಾಗಾದ್ರೆ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಿಲ್ಲ ಅನ್ನೋದನ್ನ ಕಟ್ನಿಟ್ಟಾಗಿ ಹೇಳ್ತಾ ಇಲ್ಲ ಸಮಯ ಕೇಳಿರೋದು ಒಂದ್ ಸ್ವಲ್ಪ ಗೊಂದಲದಲ್ಲಿದ್ದಾರೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಾರೆ ಅಂತಲೇ ಕೇಳಬಹುದು ಒಂದು ವೇಳೆ ಕಣಕ್ಕಿಳಿದ್ರೆ ಇದು ಬಿಜೆಪಿಗೆ ಯಾವ ರೀತಿ ಹೊಡ್ತಾ ಕೊಡ್ಬೋದು ಖಂಡಿತವಾಗಲೂ ಕೂಡ ಯಾಕೆಂದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂಥ ಒಕ್ಕಲಿಗ ಮತದಾರ ಹೆಚ್ಚಿರತಕ್ಕಂಥ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಸಹಜವಾಗಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿರತಕ್ಕಂಥವ್ರನ್ನ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡ್ತಕ್ಕಂಥ ಪ್ರಯತ್ನವನ್ನು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಮಾಡ್ತವೆ ಡಿ ಬಿ ಚಂದ್ರೇಗೌಡರಿಂದ ಆದಿಯಾಗಿ ಇಲ್ಲಿಯ ತನಕ ಕೂಡ ಒಕ್ಕಲಿಗ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ನಿರ್ಧಾರವನ್ನು ಮಾಡಲಾಗಿದೆ ಹಾಗಾಗಿ ಬಿಜೆಪಿ ಕೂಡ ಈ ಬಾರಿ ಈ ಬಾರಿಯೂ ಕೂಡ ಒಕ್ಕಲಿಗ ಸಮುದಾಯ ಸೇರತಕ್ಕಂಥ ಶೋಭಾ ಕರ್ಂದಾಜರಿಗೆ ಅವಕಾಶವನ್ನು ಕೊಟ್ಟಿದೆ ಒಂದೊಮ್ಮೆ ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ನ ಸ್ಪರ್ಧೆ ಇಳಿಯುವಂಥ ಸ್ಪರ್ಧೆಗೆ ಇಳಿತಕ್ಕಂಥ ನಿರ್ಧಾರವನ್ನು ಸದಾನಗೌಡರು ಿದೆ ಆದರೆ ನಿಶ್ಚಯವಾಗಿಯೂ ಕೂಡ ಈ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸ್ಪರ್ಧೆ ಆಗುತ್ತೆ ಯಾಕೆಂದ್ರೆ ಇಲ್ಲಿ ಹಲವು ಪ್ರಯೋಗಗಳು ಆಗ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳು ಇದು ಕೇವಲ ಆಪರೇಷನ್ ಹಸ್ತ ಆಗಲ್ಲ ಬದಲಾಗಿ ಕೋಆಪರೇಷನ್ ಹಸ್ತ ಆಗ್ತಕ್ಕಂಥ ಲೋಕಸಭಾ ಕ್ಷೇತ್ರವೂ ಕೂಡ ಇದಾಗಿದೆ ಅಂತಕ್ಕಂಥ ಚರ್ಚೆ ಇದೆ ಯಾಕೆಂದ್ರೆ ಯಶವಂತಪುರ ಲೋಕಸಭಾ ವಿಧಾನಸಭಾ ಕ್ಷೇತ್ರವೂ ಕೂಡ ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂಥ ಕಾರಣಕ್ಕಾಗಿ ಎಸ್ ಟಿ ಸೋಮಶೇಖರ್ ಏನು ಮಾಡ್ತಾ ಇರೋದು ಕೂಡ ಬಹಳ ಪ್ರಮುಖ ಆಗುತ್ತೆ ಮತ್ತು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸ್ಥಳೀಯರಿಗೆ ಅವಕಾಶ ಇಲ್ಲ ಅಂತಕ್ಕಂಥ ರಾಜಕೀಯವಾಗಿರ್ತಕ್ಕಂಥ ಬೇಸರಗಳೇನಿದೆ ಈ ಬೇಸರವೂ ಕೂಡ ಮತಗಳಾಗಿ ಪರಿವರ್ತನೆ ಆಗ್ತಕ್ಕಂಥ ಅವಕಾಶಗಳು ಕೂಡ ಇದೆ ಅದು ಕೂಡ ಕೋಆಪರೇಷನ್ ರಾಜಕಾರಣ ಆಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ಇದೆ ಇನ್ನೊಂದು ಕಡೆ ಪಿಯಲ್ಲಿ ಇದ್ರೂ ಕೂಡ ಕೆಲ ನಾಯಕರುಗಳು ಶೋಭಾ ಕರಂದ ಸ್ಪರ್ಧೆಗೆ ವಿರೋಧವನ್ನು ವ್ಯಕ್ತಪಡಿಸಿ ತಮ್ಮ ನಾಯಕರಿಗೆ ತಮ್ಮ ನಿಲುವನ್ನು ಕೂಡ ಈಗಾಗಲೇ ತಿಳಿಸಿದ್ದಾರೆ ಹಾಗಾಗಿ ಅಲ್ಲಿರ್ತಕ್ಕಂಥ ಸವಾಲುಗಳನ್ನು ಎದುರಿಸ್ತಕ್ಕಂಥ ನಿಟ್ಟಿನಲ್ಲಿ ಶೋಭಾ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ನಡುವೆ ಸದಾನಗೌಡರು ಗೌಡರು ಕಾಂಗ್ರೆಸ್ ಅಭ್ಯರ್ಥಿ ಆದರೆ ನಿಶ್ಚಯವಾಗಿಯೂ ಕೂಡ ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರತಕ್ಕಂಥ ಸದಾನಂದ ಗೌಡರಿಗೆ ಇರತಕ್ಕಂಥ ಒಂದು ಕ್ಷೇತ್ರದ ಹಿಡಿತ ಮತ್ತು ಕಾಂಗ್ರೆಸ್ ಇರತಕ್ಕಂಥ ಮತಗಳು ಮತ್ತು ಕೋಆಪರೇಷನ್ ಆಗ್ತಕ್ಕಂಥ ರಾಜಕಾರಣ ಇವೆಲ್ಲವೂ ಕೂಡ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಫಲಿತಾಂಶವನ್ನು ತಂದುಕೊಡಬಹುದು ಅಂತಕ್ಕಂಥ ಅಭಿಪ್ರಾಯಗಳು ಕೂಡ ಇದೆ ಆದರೆ ಎಲ್ಲವೂ ಕೂಡ ಮುಂಬರುವ ದಿನಗಳಲ್ಲಿ ಸ್ಪಷ್ಟ ಆಗಬೇಕಾಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಪ್ರಬಲವಾಗಿರತಕ್ಕೂ ನಿರೀಕ್ಷೆ ಮಾಡಬಹುದಾಗಿದೆ ಈ ಕ್ಷೇತ್ರದಲ್ಲಿ ಓಕೆ ಆನಂದ್ ಒಂದು ಕಡೆ ಈಗ ಸದಾನಂದ ಗೌಡರನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬಾರದು ಅಂತ ಬಿಜೆಪಿಯಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿ ಪ್ರಯತ್ನಗಳಾಗ್ತಾ ಇದೆ ಒಂದ್ ಕಡೆ ಮತ್ತೊಂದು ಕಡೆ ಕಾಂಗ್ರೆಸ್ ಅವರನ್ನ ಸೆಳೆಯೋದಕ್ಕೆ ಯಾವ ರೀತಿ ಪ್ರಯತ್ನಗಳನ್ನ ಡಬಲ್ ಮಾಡ್ತಾ ಇದೆ ಸದಾನಂದ ಗೌಡ್ರನ್ನ ಸಹಜವಾಗಿ ಕೇಂದ್ರ ನಾಯಕರು ಕೊಟ್ಟಿರ್ತಕ್ಕಂಥ ಸೂಚನೆ ಆಧಾರದಲ್ಲಿ ರಾಜಕಾರಣದ ನಿವೃತ್ತಿ ಘೋಷಣೆ ಮಾಡತಕ್ಕ ನಿರ್ಧಾರವನ್ನು ಸದಾನಂದ ಗೌಡರು ತೆಗೆದುಕೊಂಡಿದ್ದರು ಆದರೆ ಕ್ಷೇತ್ರದಲ್ಲಿ ಸಿ ಟಿ ರವಿಯವರಿಗೆ ಅವಕಾಶ ಕೊಡುವ ಚರ್ಚೆಗಳು ಆರಂಭವಾದಾಗ ಬೆಂಗಳೂರಿನ ರಾಜಕಾರಣಿಗಳಾಗಿರ್ತಕ್ಕಂಥ ಅಶೋಕ್ ಅಶ್ವತ್ಥನಾರಾಯಣ ಗೋಪಾಲಯ್ಯ ಭೈರಿತಿ ಬಸವರಾಜ್ ಇವರೆಲ್ಲರೂ ಕೂಡ ಸದಾನಂದ ಬಗ್ಗೆ ಅಹ್ವಾಲುಗಳನ್ನು ಹೇಳ್ತಾರೆ ಅಂದರೆ ಯಾವುದೇ ಕಾರಣಕ್ಕೂ ಸಿ ಟಿ ರವಿ ಬೆಂಗಳೂರಿಗೆ ಬರೋದನ್ನು ತಡಿಬೇಕು ಅಂದರೆ ನೀವು ಪುನಃ ಸ್ಪರ್ಧೆಗೆ ಮುಂದಾಗಿರ್ತಕ್ಕಂಥ ಒತ್ತಾಯ ಮಾಡಿದಂಥ ಕಾರಣಕ್ಕಾಗಿ ಸದಾನಂದ ಮತ್ತೆ ಸ್ಪರ್ಧೆ ಮಾಡುವ ಇಂಗಿತವನ್ನು ವ್ಯಕ್ತಪಡಿಸ್ತಾರೆ ಈ ಸಂದರ್ಭದಲ್ಲಿ ಸಹಜವಾಗಿರ್ತಾರೆ ಂತ ವಿರೋಧಗಳು ಕೂಡ ವ್ಯಕ್ತವಾದರೂ ಕೂಡ ಸದಾನಂದ ಗೌಡರು ದೆಹಲಿ ನಾಯಕರಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ರು ತಮಗೆ ಈ ಬಾರಿ ಮತ್ತೊಂದು ಬಾರಿ ಅವಕಾಶ ಕೊಡಲಿಕ್ಕೆ ರಿಕ್ವೆಸ್ಟ್ ಕೂಡ ಮಾಡಿದ್ರು ಈ ಮಧ್ಯದಲ್ಲಿ ಶೋಭಾ ಕರಂದೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಅವಕಾಶ ಕೊಟ್ಟಿರುವಂತಹ ಕಾರಣಕ್ಕೆ ಸಹಜವಾಗಿ ಸದಾನಂದ ಗೌಡರು ಬೇಸರಾಗಿದ್ದಾರೆ ಇವರನ್ನು ಸೆಳೆಯಬೇಕು ಮಾಡ್ತಾ ಇದ್ದಾರೆ ಅಂತಿಮವಾಗಿ ಸದಾನಂದ ಗೌಡರು ಕಾಂಗ್ರೆಸ್ಗೆ ಬಂದಿದ್ದೆ ಆದರೆ ಇದು ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ಬೆಂಗಳೂರು ಗ್ರಾಮಾಂತರ ಕೂಡ ಪರಿಣಾಮ ಬೀರತಕ್ಕಂಥ ಸಾಧ್ಯ ಸಾಧ್ಯತೆಗಳು ಇರುವಂತಹ ಕಾರಣಕ್ಕಾಗಿ ಒಂದು ಕಡೆ ಬಿಜೆಪಿಯವರು ಸದನಗಳು ಉಳಿಸಿಕೊಳ್ಳುವ ಪ್ರಯತ್ನಗಳು ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಅವರ ಬರುವ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಸಹಜವಾಗಿರತಕ್ಕಂತಹ ಚರ್ಚೆಗಳು ರಾಜಕೀಯವಾದ ಬೆಳವಣಿಗೆ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಈಗ ನಡೀತಾ ಇರುವಂತದ್ದು ಮತ್ತು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್